ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮಿತಾ ರಂಗನಾಥ್ ಅಂತ. ನಾನು ಪ್ರಯಾಣಿಕರ ಗಮನಕ್ಕೆಲ್ಲಿ ಮೇನ್ ಲೀಡ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ, ನಾನು ಈ ಕ್ಯಾರೆಕ್ಟ್ರಲ್ಲಿ ನನ್ನ ರಿಯಲ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಅಸ್ಪೈರಿಂಗ್ ಹೀರೋಯಿನ್ ರೋಲ್ ಮಾಡಿದ್ದೀನಿ. ಒಂದು ದೊಡ್ಡ ಹೀರೋಯಿನ್ ಆಗಬೇಕು ಅಂತ ತುಂಬ ಕನಸನ್ನ ಇಟ್ಕೊಂಡು ಹೈದ್ರಾಬಾದ್ಗೆ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಿ. ಸೊ ಪಿಕಪ್ ವ್ಯಾನಲ್ಲಿ, ಆ ಜರ್ನಿಯಲ್ಲಿ ಪಿಕಪ್ ವ್ಯಾನಲ್ಲಿ ಏನು ಘಟನೆಗಳಾಗಬಹುದು ಅಂತ ತೋರಿಸಿದ್ದಾರೆ. ಇಟ್ಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್. ಸ್ಕ್ರೀನ್ ಪ್ಲೇ ತುಂಬಾ ಟೈಟ್ ಆಗಿದೆ, ಅಷ್ಟು ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ನಮ್ಮ ಮನೋಹರ್ ಸರು. ಈ ಮೂವಿಯಲ್ಲೆಲ್ಲ ನೀವು ನಗ್ತಾ ಇರ್ತೀರಾ, ಎಲ್ಲ ತುಂಬ ಕ್ಯೂರಿಯಾಸಿಟಿ, ಆ್ಯಂಕ್ಷಿಯಸ್ ಆಗಿರ್ತೀರಾ, ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ. ಇಟ್ಸ್ ಅ ಟೋಟಲ್ ಎಂಟರ್ಟೈನ್ಮೆಂಟ್ ಫಿಲ್ಮ್. ಆ್ಯಂಡ್ ಇಡೀ ಬಸ್ಸಲ್ಲಿ ಹಲವಾರು ವಿಧ ವಿಧವಾದ ಕ್ಯಾರೆಕ್ಟರ್ಸ್ಗಳನ್ನ ತೋರಿಸಿದ್ದಾರೆ. ಒಬ್ಬ ಹ್ಯಾಂಡಿಕ್ಯಾಪ್ಡ್ ಆಗಿರ್ಬೋದು, ಓಡ್ ಬಂದಿರೋ ಒಬ್ರು ಇಬ್ರು ಪ್ರೇಮಿಗಳಾಗಿರ್ಬೋದು, ನಾನು ಹೀರೋಯಿನ್ ಆಗಿರ್ಬೋದು, ಅಥವಾ ಒಂದು ತಾತ ಅವ್ರ ಹೆಂಡತಿನ ಮೀಟ್ ಮಾಡೋಕ್ಕೆ ಹೊರಟಿರ್ತಾರೆ. ಸೊ ಆ ಥರ ಬೇರೆ ಬೇರೆ ಇಂಟೆನ್ಷನ್ಸ್ ಇಟ್ಕೊಂಡು ಟ್ರಾವೆಲರ್ಸು. ಕಾಮಿಡಿ ಕಿಲಾಡಿಗಳು ಆದಮೇಲೆ ಅಲ್ಲಂತೂ ತುಂಬ ನಗ್ಸಿದ್ದೀವಿ. ಸೊ ಇಲ್ಲೂ ಹಾಗೆಯೇ, ಅಲ್ಲಿ ಎಷ್ಟು ನಗ್ಸ್ತಾ ಇದೆ ಅದಕ್ಕಿಂತ ಜಾಸ್ತಿ ಈ ಸಿನಿಮಾದಲ್ಲೇ ನಗ್ಸಿದ್ದೀನಿ, ಪ್ರಯಾಣಿಕರ ಗಮನಕ್ಕೆ ಸಿನಿಮಾದಲ್ಲಿ. ಭಾಳ ಖುಷಿ ಏನಪ್ಪ ಅಂತಂದರೆ, ನೈಟ್ ಟೈಮ್ ಬೆಂಗಳೂರಲ್ಲಿ ಶೂಟ್ ಮಾಡಿರೋದು ಭಾಳ ಅದ್ಭುತವಾಗಿದೆ. ನನ್ನ ಪಾತ್ರ ಇದರಲ್ಲಿ ಫಸ್ಟ್ ಹಾಫ್ ಫುಲ್ಲು ಕಾಮಿಡಿ ಆಗಿದೆ, ಸೆಕೆಂಡ್ ಹಾಫ್ ಸ್ವಲ್ಪ ವಿಭಿನ್ನವಾಗಿದೆ. ಸೊ ಲೋಕೇಶ್ ಅವರು ಈ ಥರದ ಒಂದು ಪಾತ್ರ ಮಾಡ್ಬೋದಾ ಅಂತ ಹೇಳಿ ನಮ್ಮ ಮನೋಹರ ಮಾಡಿಸಿದ್ದಾರೆ, ಭಾಳನೇ ಖುಷಿಯಾಗಿದೆ. ಇದಾದ್ಮೇಲೆ ಎಸ್, ಇವತ್ತು ಎರಡನೇ ಸಿನಿಮಾ ಪ್ರಯಾಣಿಕರ ಗಮನಕ್ಕೆ ಅಂತ ಬಂದು ಈ ಸಿನಿಮಾ, ಇದು ನಂದು ಎರಡನೇ ಸಿನಿಮಾ. ಹಾಗೆ ನನ್ನ ಜೊತೆ ನನ್ನ ತಮ್ಮ ಮಾಡ್ತಾರೆ ಮ್ಯೂಸಿಕ್ ಡೈರೆಕ್ಷನಲ್ಲಿ. ಎರಡನೇ ಸಿನಿಮಾ, ಸಿನಿಮಾದಲ್ಲಿ ಎರಡು ಹಾಡುಗಳಿದೆ, ಒಂದು ಎ ಪಿ ಸರ್ ಒಂದು ಬರೆದಿದ್ದಾರೆ, ಆ್ಯಂಡ್ ಚೇತನ್ ಕುಮಾರ್ ಬಹದ್ದೂರ್ ಮತ್ತು ಭರ್ಜರಿ ಯಶಸ್ ಕೊಟ್ಟಂತ ಆ ಡೈರೆಕ್ಟ್ರು ಅವ್ರು ಬರೆದಿದ್ದಾರೆ. ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಎ ಪಿ ಅಣ್ಣಂಗೆ ಫಸ್ಟು, ಅಣ್ಣ ನೀವು ಒಂದು ಸಾಂಗ್ ಬರ್ಕೊಡ್ಲೇಬೇಕು ನಮ್ಮ ಸಾಂಗ್ ಸಿನಿಮಾಗೆ ಅಂತ ಕೇಳಿದಾಗ ಖುಷಿಯಿಂದ ಒಪ್ಕೊಂಡು, ಐ ಗೆಸ್ ಒಂದು 1 hour ಅನ್ಕೋತೀನಿ ಅಷ್ಟೇ, 1 hourಲ್ಲಿ ಸಾಂಗ್ ಎಲ್ಲ ಬರೆದು ಮುಗಿಸಿ ಅವ್ರು ಕೊಟ್ಟು, ಆಮೇಲೆ ಅದ್ರ ಜೊತೆ ಆಪ್ಷನ್ಸು ಕೊಟ್ಟರು. ಈ ಥರ ಇನ್ನೂ ಬೇಕು ಬೇರೆ ಥರ ವರ್ಡ್ಸ್ಗಳೇನಾದ್ರು ಬೇಕು ಅಂದರೆ ಅದನ್ನು ಪದಗಳನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಚೇತು ಬಂದು ಜರ್ನಿ ಸಾಂಗ್ ಅದು, ಅವನೇನು ಅಂತಂದ್ರೆ ಆ ಟೈಮಲ್ಲಿ ಮೈಸೂರಿಗೆ ಬಂದಿದ್ದ, ಮ್ಯೂಸಿಕ್ ಡೈರೆಕ್ಟ್ರು ಅವ್ರು ಬೆಂಗಳೂರು ಹೋಗಬೇಕಾಯ್ತು, ಆ ಜರ್ನಿನ ಒಂದು ಜರ್ನಿ ಸಾಂಗು ಹಂಗೆ ಮುಗಿಸಿದ್ರು. ತುಂಬ ಚೆನ್ನಾಗಿ ಬಂದಿದ್ದು, ನೀವೆಲ್ಲ ಕೇಳಿದ್ರಿ ಈಗ, ಇನ್ನು ಇನ್ನೇನು ಮುಂದಿನ ತಿಂಗಳು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದಕ್ಕೆ ನಾವೆಲ್ಲ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಕೃಷ್ಣ ಅಂತ. ಪ್ರಯಾಣಿಕರ ಗಮನಕ್ಕೆ ಈ ಚಿತ್ರ ಬಂದು ನಂದು 4th ಸಿನಿಮಾ. ಈ ಚಿತ್ರದಲ್ಲಿ 2 ಸಾಂಗ್ ಇದೆ. ಮೊದಲನೇ ಸಾಂಗ್ ಬಂದು ಎ ಪಿ ಅರ್ಜುನ್ ಅವರು ಲಿರಿಕ್ಸ್ ಬರೆದಿದ್ದಾರೆ, ಅದಕ್ಕೆ ವಿಜಯ್ ಪ್ರಕಾಶ್ ಸರ್ ಅವರು ಹಾಡಿದ್ದಾರೆ. ಎರಡನೇ ಸಾಂಗ್ ಬಂದು ಚೇತನ್ ಕುಮಾರ್ ಅವರು ಲಿರಿಕ್ಸ್ ಬರೆದಿದ್ದಾರೆ, ಅದಕ್ಕೆ ಸಂತೋಷ್ ವೆಂಕಿ ಅವರು ಹಾಡಿದ್ದಾರೆ. ಸೊ 2 ಸಾಂಗು ಟೋಟಲಾಗಿ ಒಂಥರ ಯುನೀಕ್ ಅಪ್ರೋಚ್ ಮಾಡಬೇಕು. ಇದು 2 ಸಾಂಗ್ ಇರೋದ್ರಿಂದ ಅಟ್ಲೀಸ್ಟ್ ಇದು 2 ಸಾಂಗಲ್ಲಿ ಏನಾದ್ರು ಯೂನಿಕಾಗಿ ಅಪ್ರೋಚ್ ಮಾಡೋಣ ಅಂತ ಯೂನಿಕಾಗಿ ಮಾಡಿದ್ದೀನಿ. ಫಸ್ಟ್ ಸಾಂಗ್ ಬಂದು ಒಂದು ಮೆಜೆಸ್ಟಿಕ್, ಇಲ್ಲಿ ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಏನಿದೆ, ಅದ್ರ ಸುತ್ತಮುತ್ತ ವಾತಾವರಣ ಹೇಗಿರುತ್ತೆ ಕತ್ಲಾದ ಮೇಲೆ ಅನ್ನೋದನ್ನ ಹೇಳಕ್ಕೆ ಹೊರಟಿದ್ದೀವಿ. ಅದನ್ನು ಎ ಪಿ ಅರ್ಜುನ್ ಸರ್ ಅವರು ತುಂಬ ಚೆನ್ನಾಗಿ ಅದನ್ನು ಲಿರಿಕ್ಕಲ್ಲಿ ಬರೆದಿದ್ದಾರೆ, ಆ್ಯಂಡ್ ವಿಜಯ್ ಪ್ರಕಾಶ್ ಅವರು ಅದಕ್ಕೆ ತುಂಬ ಚೆನ್ನಾಗಿ ವಾಯ್ಸ್ ಕೊಟ್ಟು ಹಾಡಿದ್ದಾರೆ. ಅದರಲ್ಲೂ ವಿಭಿನ್ನವಾಗಿ ಮ್ಯೂಸಿಕ್ ಏನಂತ ಮಾಡಿದ್ದೀನಿ ಅಂತಂದರೆ, ಒಂದು ಟ್ರ್ಯಾಪ್ ಹಿಪ್ ಹಾಪ್ ಅಂತ ಹೇಳ್ತಾರೆ, ಒಂದು ಒಂದು ವೇದ ಅಂತ ಹೇಳೋದನ್ನು ಒಂದು ಟ್ರ್ಯಾಪ್ ಹಿಪ್ ಹಾಪಲ್ಲಿ ಬ್ಲೆಂಡ್ ಆದಾಗ ಅದು ಹೇಗೆ ಸೌಂಡ್ ಆಗುತ್ತೆ ಅನ್ನೋ ಒಂದು ಪ್ರಯತ್ನನ ಮಾಡಿದ್ದೀನಿ. ಸೊ ಎರಡನೇ ಸಾಂಗ್ ಅಷ್ಟೇ, ಎರಡನೇ ಸಾಂಗಲ್ಲಿ ಒಂದು ಅರಾಬಿಕ್ ಸ್ಕೇಲ್ ಹಿಡ್ಕೊಂಡು ಅದರಲ್ಲಿ ಒಂದು ಫೀಲಿಂಗ್ ಸಾಂಗ್ ಹೇಗಿರುತ್ತೆ, ಒಂದು ಏನೋ ಒಂದು ಮೋಟಿವೇಶನ್ ಮತ್ತು ಫೀಲಿಂಗ್ ಎರಡು ಇರೋಂಥ ಒಂದು ಅಪ್ರೋಚ್ ಮಾಡಿದ್ದೀನಿ. ಸೊ ಎಲ್ಲರ ಸಪೋರ್ಟ್ ಹೇಗಿರುತ್ತೆ, ಈ ಸಾಂಗ್ ಹೇಗೆ ರೀಚ್ ಆಗುತ್ತೆ ನೋಡಬೇಕು, ಎಲ್ರಿಗೂ ಇಷ್ಟ ಹೇಗಾಗುತ್ತೆ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಯುಗಾದಿಗೆ ಒಂದು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಒಂದು ಮೋಷನ್ ಟೀಸರ್ ಒಂದು ರಿಲೀಸ್ ಮಾಡಿದ್ದೀವಿ ಫ್ರಮ್ ಪ್ರಯಾಣಿಕರ ಗಮನಕ್ಕೆ. ಸೊ ಇವತ್ತೇ ಆಡಿಯೋ ರಿಲೀಸ್ ಕೂಡ ಆಗಿದೆ, ಎಲ್ಲರೂ ಸಾಂಗ್ಸ್ನ ಕೇಳಿ ಖಂಡಿತ ನೀವೆಲ್ಲ ಖುಷಿ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮೋಷನ್ ಟೀಸರು ಆ್ಯಕ್ಚುಲಾಗಿ ತುಂಬ ದಿವಸದಿಂದನೇ ಪ್ಲ್ಯಾನ್ ಮಾಡಿ ರಿಲೀಸ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ಸೊ ಈಗ ಯುಗಾದಿ ಹಬ್ಬಕ್ಕೆ ಮಾಡಿದ್ರೆ ಆಡಿಯೋ ವಿತ್ ಮೋಷನ್ ಟೀಸರ್ ಎರಡು ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ. ಸೊ ಇನ್ನು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಆಲ್ಮೋಸ್ಟ್ ಶೂಟೆಲ್ಲ ಬೆಂಗಳೂರಲ್ಲೇ ಮುಗಿಸಿದ್ದೀವಿ. ಸೊ ಕಂಪ್ಲೀಟ್ ಸಿನಿಮಾ ನೈಟ್ 62 ಶೂಟ್ ಮಾಡಿರೋದು. ಸೊ ಒಂದು ಬೇರೆ ರೀತಿ ಎಕ್ಸ್ಪೀರಿಯೆನ್ಸ್ ಇತ್ತು.
ನೈಟ್ ಶೂಟು ಕಂಪ್ಲೀಟ್ ಸಿನಿಮಾ ನೈಟು ಹೇಗಿರುತ್ತೆ ಅಂತ. ಸೊ ನಾವು ಹೇಗೆ ಅಂದ್ಕೊಂಡಿದ್ವೋ ಅದೇ ರೀತಿ ಶೂಟ್ ಮಾಡಿದ್ದೀವಿ. ಸೊ ಬೆಂಗಳೂರಿನ ಒಂದು ಸುಂದರವಾಗಿ ಎಷ್ಟು ತೋರಿಸ್ಬೋದು ಅಷ್ಟು ಸುಂದರವಾಗಿ ತೋರಿಸಿದ್ದೀವಿ. ಸುಮಾರು ಜನ ಅನ್ಕೋತಾರೆ ಏನಕ್ಕೆ ಬೆಂಗಳೂರು ಬಿಟ್ಟು ಬೇರೆ ಕಡೆ ಶೂಟ್ ಮಾಡಬೇಕು, ಶೂಟ್ ಮಾಡ್ತೀರಾ ಅಂತ. ಸೊ ನಮ್ಮ ಬೆಂಗಳೂರು ತುಂಬ ಚೆನ್ನಾಗಿದೆ. ಸೊ ಖಂಡಿತ ಅಷ್ಟು ಸುಂದರವಾಗಿ ನಾವು ತೋರಿಸಿದ್ದೀವಿ. ಅದ್ರ ಜೊತೆಗೆ ಮೆಜೆಸ್ಟಿಕ್ನ ಒಂದು ವಿಭಿನ್ನವಾಗಿ ತೋರಿಸೋ ಒಂದು ಪ್ರಯತ್ನವೂ ಮಾಡಿದ್ದೀವಿ. ಸೊ ಅದಕ್ಕೆ ತಕ್ಕನಾಗಿ ಎ.ಪಿ. ಅರ್ಜುನ್ ಸರ್ರು ಲಿರಿಕ್ಸ್ನು ಕೂಡ ಬರ್ಕೊಟ್ಟಿದ್ದಾರೆ. ಸೊ ಇನ್ನೊಂದು ಸೆಕೆಂಡ್ ಸಾಂಗು ಬಸ್ನಲ್ಲೇ ನಡೀತಕ್ಕಂಥ ಜರ್ನಿನಲ್ಲಿ ಸಾಗುವಂಥ ಸೆಕೆಂಡ್ ಸಾಂಗು. ಸೊ ಅದು ಚೇತನ್ ಸರ್ ಬರೆದಿದ್ದಾರೆ. ಸೊ ಎರಡೂ ತುಂಬ ಚೆನ್ನಾಗಿ ಔಟ್ಪುಟ್ ಬಂದಿದೆ. ಸೊ ಎಲ್ಲ ಅಂದ್ಕೊಂಡಂಗೆ ಆದರೆ ನೆಕ್ಸ್ಟ್ ಮಂತ್ ಎಂಡ್ಗೆ ಆಲ್ಮೋಸ್ಟ್ ಸಿನಿಮಾ ರೆಡಿ ಇರುತ್ತೆ. ರಿಲೀಸ್ ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದೀವಿ. ಸಂಜೆಯಾದರೆ ಸೂರ್ಯ ಮುಳುಗುವ ಕನಸ ಬುತ್ತಿಯ ಕೊಟ್ಟೋಗುವ ಬದುಕಿನ ಬಾನಿಗೆ ಚಂದ್ರ ಇಣುಕುವ ಖುಷಿಯ ಭರವಸೆ ಹಂಚುವ